हाय फ्रेंड्स एल्लरू नमस्कार नीवु नोड्ता इद्दीरा महाचंद्र यूट्यूब चानल स्नेहितरे ई वीडियोनल्ली नानु निमगे तिळिस्ता इरतक्कंत माहिति एनप्पा अंतंद्रे हाई कोर्ट इंद ईग ओंदु महत्वपूर्णवाद आदेशवन्न होरडिसिद्दारे स्नेहितरे अंद्रे उद्योगाकांक्षिगळु अर्जियन्न तुंबुव समयदल्ली एनादरू ತಪ್ಪುಗಳಾಗಿತ್ತು ಅಂತಂದ್ರೆ ಅದನ್ನೇ ಮುಂದಿಟ್ಟುಕೊಂಡು ಅವರಕ್ಕೆ ಅವರನ್ನ ಹುದ್ದೆಯಿಂದ ವಜಾ ಮಾಡೋ ಹಾಗಿಲ್ಲ ಅವರಿಗೆ ಉದ್ಯಾನಕ್ಕೆ ಪರಿಗಣಿಸಬೇಕು ಅಂತ ಒಂದು ಈಗ ಒಂದು ಆದೇಶವನ್ನ ಹೈಕೋರ್ಟ್ ಇವತ್ತು ನೀಡಿದೆ ಸೋ ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಈ ವಿಷಯ ಹೈಕೋರ್ಟ್ ಮುಂದೆ ಏನು ಕೋಯಿತು ಮತ್ತೆ ಆದೇಶದಲ್ಲಿ ಏನೇನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ಉದ್ಯೋಗಾಕಾಂಕ್ಷಿಗಳು ತಪ್ಪದೆ ಮಿಸ್ ಮಾಡದನೆ ಈ ವಿಡಿಯೋನ ನೋಡಿ ಸ್ನೇಹಿತರೆ ಹಾಗೆ चानल इन सब्सक्राइब कूड़े सब्सक्राइब बेल आइकन क्लिक आल सेलेक्ट नोड़ पत्रिक बंदरतको अर्जी दोष मुंदिट्टु हुड्डे तप्पिसलागदु अंत हाईकोर्ट हेळिरतक्कंतद्दु नोड़ी अर्जी सल्लिके वेळे एससी बदलु एसटी एंदु बरेदु हुड्डे तप्पिसिकोळ्ळलिद्द व्यक्ति मानव दोष सहज हुद्दे परिगणिसि अंत केपीएससी गे न्यायालयदिंद ईग आदेशन होरडिसिद्दारे स्नेहितरे ऐन माहिति इदु अंत पूर्तियागि नोडोदाद्रे नोडि कर्नाटक लोकसेवा आयोगद ನೇಮಕಾತಿ ಪ್ರಕ್ರಿಯೆ ವೇಳೆ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಿದಾಗ ಉಂಟಾಗಿದ್ದ ಲೋಪದಿಂದ ಸರ್ಕಾರಿ ಉದ್ಯೋಗ ಕಳೆದುಕೊಳ್ಳಲಿದ್ದ ಅಭ್ಯರ್ಥಿ ನೆರವಿಗೆ ಹೈಕೋರ್ಟ್ ಈಗ ಬಂದಿದೆ ಅವರ ಹೆಸರು ನೋಡಿ ಹೇಮಂತ್ ಕುಮಾರ್ ಅಂತ ಎನ್ ಹೇಮಂತ್ ಕುಮಾರ್ ಅಂತ ಈ ಅಭ್ಯರ್ಥಿ ಕ್ರಿಯ ಸಹಾಯಕ ಅಥವಾ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಅರ್ಜಿ ತುಂಬುವಾಗ ಪರಿಶಿಷ್ಟ ಜಾತಿ ಬದಲಿಗೆ ಪರಿಶಿಷ್ಟ ಪಂಗಡ ಎಂದು ಉಲ್ಲೇಖಿಸಿದ್ದರಿಂದ ಹುದ್ದೆ ಕೈತಪ್ಪುವ ಭೀತಿಯಲ್ಲಿದ್ದರು ಆದರೆ ಇದೀಗ ಹೈಕೋರ್ಟ್ ಅರ್ಜಿದಾರನ ಜಾತಿ ಪ್ರವರ್ಗವನ್ನು ಪರಿಶಿಷ್ಟ ಪಂಗಡದ ಜಾತಿಗೆ ಬದಲಾಗಿ ಪರಿಶಿಷ್ಟ ಜಾತಿಯಾಗಿ ತಿದ್ದುಪಡಿ ಮಾಡಿ ಹುದ್ದೆ ಆಯ್ಕೆಗೆ ಹೇಮಂತ್ ಕುಮಾರ್ ಅವರನ್ನು ಪರಿಗಣಿಸುವಂತೆ ಕೆಪಿಎಸ್ಸಿ ಗೆ ಈಗ ಆದೇಶಿಸಿದೆ ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದವರು ಎಂಬುದರಲ್ಲಿ ಯಾವುದೇ ವಿವಾದವಿಲ್ಲ ಆದರೆ ಅವರು ಅರ್ಜಿಯನ್ನು ಆನ್ಲೈನ್ ನಲ್ಲಿ ತುಂಬುವಾಗ ದೋಷವಾಗಿದೆ ನಂತರ ಆತ ಸಲ್ಲಿಸಿದ ಮನವಿಯನ್ನು ಆಯೋಗ ಪರಿಗಣಿಸಿ ಜಾತಿಯನ್ನು ತಿದ್ದುಪಡಿ ಮಾಡಬಹುದಿತ್ತು ಆದರೆ ಆಯೋಗ ಅದನ್ನು ಮಾಡದೆ ವ್ಯಾಜ್ಯಕ್ಕೆ ಕಾರಣವಾಗಿದೆ ಅರ್ಜಿದಾರರ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದ್ದು ನ್ಯಾಯಾಲಯವು ಆತನ ಅಹವಾಲು ಆಲಿಸಬೇಕಿದೆ ಮಾನವ ದೋಷ ಸಹಜವಾಗಿದೆ ಅದೇ ರೀತಿಯಲ್ಲಿ ಅಭ್ಯರ್ಥಿಯು ಪ್ರಮಾದ ಎಸಗಿದ್ದಾರೆ ಅದನ್ನೇ ಮುಂದಿಟ್ಟುಕೊಂಡು ಆ ಅಭ್ಯರ್ಥಿಯನ್ನು ಹುದ್ದೆಯಿಂದ ಅವಕಾಶದಿಂದ ವಂಚಿತರನ್ನಾಗಿ ಮಾಡಲಾಗದು ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಇದರ ಬಗ್ಗೆ ಏಕಸದಸ್ಯ ಪೀಠದಲ್ಲಿ ನೋಡಿ ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ಅಂದ್ರೆ ಅವರು ವಾದ ಮಾಡಿರತಕ್ಕಂತದ್ದು ಸೋ ಇದಕ್ಕಾಗಿ ಈಗ ಹೈಕೋರ್ಟ್ ಅರ್ಜಿಯಲ್ಲಿ ಏನಾದರೂ ತಪ್ಪುಗಳಾಗಿತ್ತು ಅಂತಂದ್ರೆ ಅದನ್ನು ಪರಿಗಣಿಸಿಕೊಳ್ಳಬಾರದು ನ್ಯಾಯವಾಗಿ ಅವರ ದಾಖಲೆಗಳು ಏನಿದೆ ಅದನ್ನು ಪರಿಗಣಿಸಿ ನೀವು ಹುದ್ದೆಗೆ ಕಲ್ಪಿಸಬೇಕು ಅಂತ ಈಗ ಆದೇಶನ ಹೊರಡಿಸಿದ್ದಾರೆ ಸ್ನೇಹಿತರೆ ಅರ್ಜಿಯನ್ನು ತುಂಬುವಾಗ ಇನ್ಮೇಲೆ ಯಾವುದೇ ತಪ್ಪುಗಳಾಗಿ ಆಗಿತ್ತು ಅಂತಂದ್ರೆ ಅದನ್ನು ಪರಿಗಣಿಸೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಈಗ ಹೈಕೋರ್ಟ್ ಇದನ್ನು ಹೇಳಿರೋದ್ರಿಂದ ಯಾರು ಗಾಬರಿ ಆಗುವಂತದ್ದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೋ ಅರ್ಜಿನ ತುಂಬುವಾಗ ಎಚ್ಚರಿಕೆಯಿಂದನೇ ತುಂಬಿ ಅಕಸ್ಮಾತ್ ಯಾರು ಮಿಸ್ಟೇಕ್ ಆಯಿತು ಅಂತಂದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಈಗ ಕೆಪಿಎಸ್ಸಿಗೆ ಈಗ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ತಿದ್ದುಪಡಿ ಮಾಡೇ ಮಾಡ್ತಾರೆ ಅವರು ಸೋ ಇದು ಯಾವಾಗ ನಡೆದಿತ್ತು ಅಂತ ನೋಡಿ ಕೊಟ್ಟಿದ್ದಾರೆ ಸ್ನೇಹಿತರೆ 2020 ಫೆಬ್ರವರಿನಲ್ಲಿ ಪರೀಕ್ಷೆ ಕಾರ್ಪೊರ ಆಗಿದ್ದು ಅದಕ್ಕೆ 21 ಸೆಪ್ಟೆಂಬರ್ನಲ್ಲಿ ಪರೀಕ್ಷೆ ನಡೆದಿತ್ತು ನೋಡಿ 2021 ಸೆಪ್ಟೆಂಬರ್ನಲ್ಲಿ ಪರೀಕ್ಷೆ ನಡೆದಿತ್ತು ಸೋ ಅದಾದ್ಮೇಲೆ ಆ ಪಟ್ಟಿಯಲ್ಲಿ ಅಂದ್ರೆ ರಿಸಲ್ಟ್ ಬಂದಂತ ಪಟ್ಟಿಯಲ್ಲಿ ಈ ವ್ಯಕ್ತಿ ಹೇಮಂತ್ ಕುಮಾರ್ ಅನ್ನೋ ವ್ಯಕ್ತಿ ಸೆಲೆಕ್ಟ್ ಆಗಿದ್ದ ಸ್ನೇಹಿತರೆ ಸೋ ಹಾಗಾಗಿ ಜಾತಿ ಬದಲಾಗಿದ್ದ ಕಾರಣಕ್ಕೋಸ್ಕರ ಉದ್ದೆಯಿಂದ ಪರಿಗಣಿಸಕಾಗೋದಿಲ್ಲ ಅಂತ ಹೇಳಿದ್ರು ಈಗ ಹೈಕೋರ್ಟ್ ಆದೇಶ ನೋಡಿ ಈ ರೀತಿ ಇರೋದರಿಂದ ಈಗ ಪರಿಗಣಿಸಲೇಬೇಕು ಸ್ನೇಹಿತರೆ ಸೋ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತ ಭಾವಿಸ್ತೀನಿ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ